ಪುಣ್ಯ ಕಾರ್ಯಕ್ಕೆ ಬೆಂಬಲಿಗರಾದ್ರೆ ಭಾಗಿಗಳಾದ್ರೆ ಆ ಪುಣ್ಯ
ಪುಣ್ಯದಲ್ಲಿ ಸ್ವಲ್ಪವರಿಗೆ ಪುಣ್ಯ ಸಿಗುತ್ತದೆ ಪುಣ್ಯಾತ್ಮರಾಗ್ತಾರೆ ಲೋಕದಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯತೆ ಇದೆ ಪಾಪಿಗಳಾದವರು ದೂರ ಆಗ್ತಾರೆ ಪುಣ್ಯಾತ್ಮರಾಗ್ತಾರೆ ಹೌದು ಆದರೂ ಒಂದು ಕ್ರಮ ನಿಯಮ ಅಂತ ಒಂದು ಖಂಡಿತ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆ ಅಣ್ಣನಿಗೆ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಎಷ್ಟು ಕಷ್ಟ ಉಂಟು ಅಂತ ಯಜಮಾನನಿಗೆ ಮಾತ್ರ ಗೊತ್ತು ಸ್ವಾಮಿ ಮತ್ತೆ ನೇರನೇ ಸಂಯೋಜನೆ ನಿನ್ನದಾದರೂ ಕೂಡ ಆ ಕಾರ್ಯಕ್ರಮ ಮಾಡುವಂತ ಯಜಮಾನನಿಗೆ ಎಷ್ಟು ಕಷ್ಟ ಇರಬಹುದು ಎಷ್ಟು ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗುತ್ತದೆ ವ್ಯವಸ್ಥೆಗಳಿಗೆ ವ್ಯವಸ್ಥಾಪಕರು ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ ಅವ್ಯವಸ್ಥೆ ಆಗಬಾರದಲ್ಲ ಆಗಬಾರದಲ್ಲ ನಾಳೆ ಹೆಸರು ಯಾರಿಗೆ ಮತ್ತೆ ನಮಗೆ ಅಲ್ಲ ಯಜಮಾನ ಬರುದು ಅಣ್ಣನಿಗೆ ಹೌದು ಹಾಗಾಗಿ ತಲೆಬಿಸಿ ಅವನಿಗೆ ಹೆಚ್ಚಾಯಿತು ಹಾಗಾಗಿ ಏನು ಮಾಡೋಣ ಆ ಒಂದು ಕುದುರೆಯನ್ನು ಬಿಟ್ಟು ಬಿಡು ಅದು ದಿಗ್ವಿಜಯವನ್ನು ಕೈಗೊಳ್ಳಬೇಕು ಆ ಕುದುರೆ ಯಾವ ಜಾಗವನ್ನು ಸೇರ್ತದೆ ಅಲ್ಲಿ ಹೋಗಿ ಆ ಧರಣಿ ಪಾಲಕರು ಕಪ್ಪ ಕಾಣಿಕೆಯನ್ನು ಕೊಡಬೇಕು ಒಂದು ವೇಳೆ ಕೊಡುವುದಿಲ್ಲ ಎಂದಾದರೆ ಅವರು ನಮಗೆ ಅಹಂಕಾರದಿಂದ ಮುಂದುವರಿಯುತ್ತಾರೆ ಎಂದಾದರೆ ಯುದ್ಧ ಏರ್ಪಡುತ್ತದೆ ಅವರ ಅದಟ್ಟನ್ನು ಮುರಿದು ಕಾಣಿಕೆಯನ್ನು ಸಂಗ್ರಹ ಮಾಡಬೇಕು ಅವರನ್ನು ಸೋರಿಸಬೇಕು ಕಪ್ಪ ಕಾಣಿಕೆ ಹಸ್ತನಿಗೆ ಕಳಿಸಿಕೊಡಬೇಕು ಹೊರಟಂತ ವೇಳೆಯಲ್ಲಿ ಒಂದು ಶುಭ ವೇಳೆ ಎನ್ನುವ ಹಾಗೆ ನಿನಗೆ ನಮಿಸಿ ನಾವು ಹೊರಟು ಅದೆಷ್ಟೋ ಸಮಯ ಕಳೆದು ಹೋಯಿತು ಎಂತೆಂತ ಕಾಳಗ ನಡೆದು ಹೋಯಿತು ಸ್ವಾಮಿ ಮತ್ತೆ ಮತ್ತೆ ಪ್ರಮೇಳಾರ್ಜುನ ಕಾಳಗ ಬಕ್ಕುರೋಹಣ ಕಾಳಗ ಸಾಮ್ರದ್ಧಜ ಕಾಳಗ ವೀರವರ್ಮ ಕಾಳಗ ಅದರಲ್ಲಿ ಅರ್ಜುನ ಹೌದಲ್ಲ ಎಲ್ಲಾ ಕಡೆಯಲ್ಲಿ ಅರ್ಜುನ 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 ಆದ್ರೆ ಒಂದು ನನಗೆ ಸಮಾಧಾನ ನೆಮ್ಮದಿ ಉಂಟು ಯಾವುದು ಯಾವ ಕಡೆಗೆ ಹೋದರೂ ಕೂಡ ನನಗೆ ಸೋಲ್ವ ಅನ್ನೋದು ಬರಲಿಲ್ಲ ಜೊತೆಯಲ್ಲಿ ನೀನಿದ್ದೆಯಲ್ವ ಈ ವರ್ಷ ನೀನು ನನ್ನ ಜೊತೆಯಲ್ಲಿ ಇರುವಾಗ ಅರ್ಜುನನಿಗೆ ಯಾವುದೇ ಭಯ ಇಲ್ಲ ಯಾಕೆ ನಿರ್ದೇಶಕನಾಗಿ ನೀನು ಇರ್ತಿ ಮತ್ತೆ ತಿರುಗಟ ಕರುಣುವಾಗ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ ಗಣೇಶನ ಪ್ರಾರ್ಥನೆ ಆಗಲಿ ಆಗಿದೆಲ್ಲ ಅದವತ್ತೇ ಆಗಿದೆ ಆದ್ರೆ ನನಗೆ ಸೋಲು ಬರಲಿಕ್ಕಿಲ್ಲ ಹೌದಲ್ಲ ಚಂದ್ರಾಸ್ತರ ಪುರವನ್ನು ಸೇರಿ ಅವನಲ್ಲಿ ಕಾಳಗವನ್ನು ಮಾಡಿ ಹೊರ ಹೊರೆಯಾಗಿ ಕಪ್ಪಕಾಣಿಕೆಯನ್ನು ಸಂಗ್ರಹ ಮಾಡಿದ್ದೇವೆ ಖಂಡಿತ ಸ್ವಾಮಿ ಇಷ್ಟೆಲ್ಲ ಸಂಪತ್ತನ್ನು ಗಳಿಸಿದ್ದೇವೆ ಮುಂದುವರಿಯುತ್ತಾ ಇದ್ದೇವೆ ಗಮಿಸುತ್ತಾ ಗಮಿಸುತ್ತಾ ಬಂದಿದ್ದೇವೆ ಹಾಗಿದ್ರೆ ಬಂದು ಬರುತ್ತಾ ಉತ್ತರ ದೇಶಕ್ಕೆ ಬಂದಿದ್ದೇವೆ ಹೇಗೆ ಇನ್ನು ಮುಂದೆ ಗಮಿಸಬಹುದೇ ಮೇಲಾದ ಕಪ್ಪ ಕೈ ಗೊಂಬೆ
ಕ್ಷೇತ್ರವನ್ನು ಕಾಡುವಾಗ ಬಹಳ ಆಶ್ಚರ್ಯವಾಗುತ್ತೀರಿ, ಸಂತೋಷವಾಗುತ್ತೀರಿ.
ನೋಡಿದೆಯಾ ವಿಶಾಲವಾದ ಪ್ರದೇಶ ಆಗಿರುವಾಗ ಇಂತ ಪ್ರದೇಶವನ್ನು ಕಂಡಾಗ ಈ ವಾತಾವರಣ ನಮಗೆ ಹಿತವೇನಿಸಿದೆ ಎನ್ನುವುದರಿಂದ ಇಲ್ಲಿ ಇರುವವರು ಒಳ್ಳೆಯವರು ಎಂಬ ಈ ಅಭಿಪ್ರಾಯಕ್ಕೆ ಬಂದಿದ್ದೇನೆ ಆಗಿರುವಾಗ ಇಂತ ನಾಡಿಗೆ ಅರಸನಾದವ ಒಳ್ಳೆ ಯೋಗ್ಯ ವ್ಯಕ್ತಿ ಆಗಿರಬೇಕು ಇಲ್ಲಿರುವ ವಾತಾವರಣವನ್ನು ಕಂಡಾಗ ಅನುಭವಿಸಿದಾಗ ನೋಡಿ ನಮ್ಮ ಮುಖ ಇವರೆಲ್ಲರ ಮುಖ ಉಲ್ಲಾಸದಿಂದ ಕುಳಿದು ಕುಪ್ಪಳಿಸುತ್ತಾ ಅಲ್ಲಿ ಅಷ್ಟೇ ನೋಡಿದ್ಯಾ ಸಮೀಪದಲ್ಲಿ ಒಂದು ಹೊಳೆ ಹರಿಯುತ್ತಾ ಹೌದು ಹೌದಾ ಆಹಾ ತಂಪು ತಂಪಾಗಿ ಬೀಸುತ್ತಾ ಇದೆ ಹೌದಲ್ಲ ಆಗಿರುವಾಗ ಇಂತ ಸಲೀಲದ ಸಮೀಪದಲ್ಲಿ ಇಂತ ಒಂದು ಕ್ಷೇತ್ರ ಇದೆ ಅಂದಾದ್ರೆ ಇದನ್ನು ನೋಡುವುದಕ್ಕೆ ಇದೊಂದು ನಮಗೆ ಭಾಗ್ಯ ಅಂತ ಹೇಳಿ ಜಾಗದಲ್ಲಿ ಮಂದಿಗಳು ಎಷ್ಟೋ ಇರಬಹುದು ಖಂಡಿತ ಇರಬಹುದು ಆಗಿರುವಾಗ ಇಂತಹ ಮಂದಿಗಳಲ್ಲಿ ಎಲ್ಲರೂ ಒಳ್ಳೆಯವರು ಎಂಬ ಅಭಿಪ್ರಾಯಕ್ಕೆ ಬಂದ ಮೇಲೆ ಒಂದು ನಾಡಿನ ಅರಸ ಅರಸನಾಗಿದ್ದು ಪ್ರಜೆಗಳನ್ನು ಪ್ರಜಾರಂಜಕನಾಗಿ ಬಾಳಿಸ್ತಾ ಇದ್ದಾನೆ ಜೀವಿಸ್ತಾ ಇದ್ದಾನೆ ಪೋಷಿಸ್ತಾ ಇದ್ದಾನೆ ಅಂದಾದ ಮೇಲೆ ಅವನೊಬ್ಬ ಧರ್ಮಾತ್ಮ ಸತ್ಯಾತ್ಮ ಎಂಬುದರಲ್ಲಿ ಯಾವ ಅನುಮಾನವಿಲ್ಲ ಆಗಿರುವಾಗ ಸತ್ಯಾತ್ಮ ಧರ್ಮಾತ್ಮರ ಮುಂದೆ ನಾವು ಕಾಣಿಸಿಕೊಂಡಾಗ ಒಂದು ವೇಳೆ ನಮ್ಮ ಕುದುರೆಯನ್ನು ಕಟ್ಟುವುದರ ಮೂಲಕವಾಗಿ ಅವರು ಯುದ್ಧ ಏರ್ಪಡಬಹುದು ಆದ್ರಿಂದ ಯುದ್ಧ ಏರ್ಪಟ್ರೆ ಹೇಗೆ ಯುದ್ಧ ಮಾಡುವುದು ಅನುಮಾನ ಮೂಡುವುದಕ್ಕೆ ಪ್ರಾರಂಭವಾಗಿದೆ ಲೋಕಪಾಲಕ ಹೌದು ದೇವರ ದೇವ ಸರಿ ನೀನೇ ನನಗೆ ಪಾವನಾಗಿ ಬಂದವ ನಿನಗೆ ನೆಂಟನಾಗಿ ನಾನು ಕಾಣಿಸಿಕೊಂಡವ ನನ್ನ ತಂಗಿಯಾದ ಸುಭದ್ರೆ ನನಗೆ ಮದುವೆ ಮಾಡಿಕೊಳ್ಳುವುದರ ಮೂಲಕವಾಗಿ ಸಂಬಂಧವನ್ನು ಹತ್ತಿರವಾಗಿ ಬೆಳೆಸಿಕೊಂಡ ಉಚಿತವಾಗಿ ಬೆಳೆಸಿದವನು ಹಾಗಾಗಿ ನಮಗೆ ಭಯವೇ ಸ್ವಾಮಿ ಭಾವನಿಗೆ ಭಾವನವಲ್ಲ ಹಕ್ಕಿಗೆ ರೆಕ್ಕೆ ಬಲ ಹೌದಲ್ಲ ಇದನ್ನೇ ನಂಬಿ ಲೋಕದಲ್ಲಿ ಬದುಕಿ ಬಾಳಿದವರು ನಾವು ಕೈಯಲ್ಲಿ ಹಿಡಿದಂತಹ ಆಯುಧ ಸಾಮಾನ್ಯವಾದುದಲ್ಲ ಸೇರಿದೆ ಕಡೆಯ ದಿಕ್ಕಿನ ಒಡೆಯನಾದಂತಹ ಮೃಣನನ್ನೇ
ಭಕ್ತಿ ದವಲಿಸಿದ ಗಣೇಶನ ಅಪ್ಪನನ್ನು ಈಶ್ವರ ಪರಮೇಶ್ವರ ಒಳ್ಳೆದಾಯಿತು ಶಶಿಧರ ಇರುವಾಗ ಭಯ ಉಂಟ ಖಂಡಿತ ಇಲ್ಲ ಅವ ಕೊಟ್ಟಾನೆ ಅನ್ನುವಂತ ವಿಶ್ವಾಸವು ನನಗಿದೆ ಹಾಗಾಗಿ ಅವನಲ್ಲಿ ಕೇಳಿದೆ ಭರಿತವಾದಂತ ಪಾಶುಪದಾಸ್ತ್ರ ನನಗೆ ಒಲಿದು ಇತ್ತಿದ್ದಾನೆ ಇದು ಯಾಕೆ ಕೈಯಲ್ಲಿ ಪ್ರದರ್ಶನಕ್ಕಲ್ಲ ಶೋಭೆಗಲ್ಲ ವಿರೋಧಿಗಳ ಆ ಎದೆಯನ್ನೇ ಮೆಟ್ಟಿ ಬಿಡುವಂತ ಬಾಣವನ್ನು ಪ್ರಯೋಗಿಸಿದಾಗ ಅದರ ಪರಿಣಾಮ ಏನು ಅನ್ನೋದನ್ನು ಊಹಿಸುವುದಕ್ಕೆ ಮೊದಲೇ ಸಾಧ್ಯವಿಲ್ಲ ಎಂತೆಂತಹ ಕಥನ ಕಲಿಗಳಲ್ಲಿ ಹೋರಾಟವನ್ನು ಮಾಡುವಂತ ಕಾಲಕ್ಕೆ ಇದರ ಪರಿಣಾಮ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ಅಂತಹ ದುಷ್ಟರು ಅಲ್ಲ ನಮ್ಮ ವಿರೋಧಿಗಳು ಯಾರಾದರೂ ಬಂದರು ಎಂದಾದರೆ ನಾವು ಮಾಡುತ್ತಿರುವಂತ ಯಾಗಕ್ಕೆ ಬೆಂಬಲಿಗರಾಗಿ ಬರ್ತಾರೆ ಅವರನ್ನು ಮಾನಿಸುತ್ತೇವೆ ಇಲ್ಲವಾದರೆ ಹೋರಾಟವೇ ಹೌದು ಅಂತಾದರೆ ನಮ್ಮಲ್ಲಿ ಇದ್ದಾರಲ್ಲ ನಮ್ಮ ಬಳಗ ಏನು ಕಡಿಮೆಯೋ ಎಂತೆಂತ ಕಥನ ಕಲಿಗಳಿದ್ದಾರೆ ಅವರೆಲ್ಲ ತಾನು ಮುಂದೆ ಎನ್ನುವ ಹಾಗೆ ಹೇಳಿದ್ದಾರೆ ಯಾರು ಬೇಡ ಇವ ಸಾಕಲ್ಲ ಅಖಿಲ ನೀನು ಹೊರಡೋದು ಬೇಡ ನಾನಿದ್ದೇನೆ ಎನ್ನುವ ಹಾಗೆ ಹೇಳಿದವ ಆಮೇಲೆ ಇವ ನೀನು ಹಂಬಲಿಸಿದ್ದನ್ನು ನಾನು ಬೆಂಬಲಿಸುತ್ತೇನೆ ಎನ್ನುವ ಅವರ ಮೇಷ ನೋಡಿದರೆ ಸಾಕಾಗುದಿಲ್ವ ಪೌರುಷದ ಪತಾಕೆ ಅವ ಒಂದು ಹೆಜ್ಜೆ ಇಟ್ಟರೆ ಮತ್ತೆ ಯಾರು ಹೋಗ್ಲಿಕ್ಕಿಲ್ಲ ಮುಂದೆ ನಿನ್ನ ಸೇನೆಯಲ್ಲಿ ಬೇಡದವರು ಯಾರಿದ್ದಾರೆ ಇಲ್ಲ ಮತ್ತೆ ಬೇಕಾಗುವವರೇ ಇರುವುದಲ್ವ ಹೌದಲ್ಲ ಹಾಗಾಗಿ ನಮಗೆ ಹಿತವಾಗುವವರೇ ಇರು ಪಾಂಡವ ಸೇನೆ ನೀಲಧ್ವಜ ಒಂದು ಕಾಲದಲ್ಲಿ ಹೋರಾಟವನ್ನು ಮಾಡಿದವನೇ ಆದ್ರೆ ಆಮೇಲೆ ಶರಣು ಬಂದಿದ್ದಾನೆ ಮಕ್ಕಳ ಅಳಿವಾಯ್ತು ಅಂತ ಬೇಸರವಿದ್ರು ಕೂಡ ನಿನ್ನನ್ನು ಸೇರಿಕೊಂಡ ನನ್ನ ಜೊತೆಯಲ್ಲಿ ಸೇರಿದ್ದು ಯಾಕೆ ನಿನ್ನ ಯೋಗ್ಯತೆಯನ್ನು ಅರಿತು ಮತ್ತೆ ನನ್ನಲ್ಲಿ ಸೇನೆ ಉಂಟು ಅವನಿಗೆ ಬಲ ಬರಬೇಕು ನನಗೆ ಬಲ ಬೇಕ ಸ್ವಾಮಿ ಆದರೂ ಬೇಸರ ಮಕ್ಕಳು ಸತ್ತಂತ ಬೇಸರದಿಂದ ಆ ಹೆಂಗಸು ಜ್ವಾಲೆ ಮಾತ್ರ ಊರನ್ನು ಬಿಟ್ಟು ಹೋದದ್ದು ಉಂಟಂತೆ ಹೋಗಿ ಬಿಡೋಣ ಆದ್ರೆ ಈ ಸಮಯದಲ್ಲಿ ಸಕಲ ಸಿದ್ಧತೆಯಿಂದ ನಾವಿರುವಾಗ ಯಾವ ಭಯವೂ ಇಲ್ಲ ಯಾವ ವಿರೋಧಿ ಹೋರಾಟವನ್ನು ಮಾಡಲಿ ಅವನನ್ನು ಗೆಲ್ತೇನೆ ಅನ್ನುವಂತ ಭರವಸೆ ಇದೆ ಮತ್ತೆ ಯಾಕೆ ನಿಮ್ಮ ಧೈರ್ಯದ ಮಾತು ಕೇಳಿ ಸಂತೋಷ ಆಯ್ತು ಹಾಗೆಂತ ಅವರಿರುವ ಸೇನೆಯ ಆ ಒಂದು ಧೈರ್ಯದ ಮಾತು ನಿಮ್ಮಲ್ಲಿ ಉಂಟು ಅಂತಾದ್ರೆ ಹಾಗಾದ್ರೆ ಇನ್ನು ಅವರ ಆ ಮಾತನ್ನು ಹೇಳಬೇಕಾದ್ರೆ ಹೌದಲ್ಲ ಹಾಗಿರುವಾಗ ನಿಮ್ಮ ಮಾತಿನಿಂದ ಸಮಾಧಾನವಾಯಿತು ಎಂಬಲ್ಲಿಗೆ ನಾವು ಮಾಡಬೇಕಾದ ಕರ್ತವ್ಯ ಅಂತ ಯೋಚಿಸಿದ್ರೆ ವಿಷಾದವಾಗಿದೆ ಸ್ಥಳ ಎಂಬುದರಿಂದ ಈ ಸ್ಥಳ ಬೇರಾವುದಲ್ಲ ಅದೇ ಸೀಮಂತಪುರ ಆದ್ರಿಂದ ನಮ್ಮ ಕುದುರೆ ಸೀಮಂತಪುರವನ್ನು ಹೋಗೋಣ